ನಮಸ್ಕಾರ, ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಒಡಿಶಾ, ಛತ್ತೀಸ್ಗಢ ರಾಜ್ಯಗಳಿಗೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ರಫೇಲ್ ಒಪ್ಪಂದ, ಪಾಲುದಾರ ಕಂಪನಿ ಆಯ್ಕೆಯಲ್ಲಿ ಭಾರತದ ಪಾತ್ರ ಇಲ್ಲ, ಫ್ರಾನ್ಸ್ ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಸರ್ಕಾರಿ ಶಾಲೆಗಳ ಅಗತ್ಯ ಮೂಲಭೂತ ಸೌಕರ್ಯಕ್ಕೆ ರಾಜ್ಯ ಸರ್ಕಾರದಿಂದ 1,000 ಕೋಟಿ ರೂಪಾಯಿ ಅನುದಾನ, ಸಚಿವ ಎನ್ ಮಹೇಶ್. ಏಷ್ಯಾಕಪ್ ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಒಡಿಶಾ ಮತ್ತು ಛತ್ತೀಸ್ಗಢ ರಾಜ್ಯಗಳಿಗೆ ಭೇಟಿ ನೀಡಲಿದ್ದು, ಒಡಿಶಾದ ತಾಲ್ಚರ್ ರಸಗೊಬ್ಬರ ಘಟಕದಲ್ಲಿ ಅದರ ಸ್ಮರಣೀಯ ಕೊಡುಗೆಗಾಗಿ ಫಲಕ ಅನಾವರಣಗೊಳಿಸಲಿದ್ದಾರೆ. ಇದು ದೇಶದ ಪ್ರಥಮ ಕಲ್ಲಿದ್ದಲು ಅನಿಲೀಕರಣದ ಆಧಾರದ ರಸಗೊಬ್ಬರ ಘಟಕವಾಗಿದ್ದು, ರಸಗೊಬ್ಬರದ ಜೊತೆಗೆ ನೈಸರ್ಗಿಕ ಅನಿಲ ಉತ್ಪಾದಿಸಲಾಗುತ್ತಿದೆ. ನಂತರ ಪ್ರಧಾನಿ ಚಾರ್ಸುಗುಡ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಲಿದ್ದು, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಛತ್ತೀಸ್ಗಢದ ಜಂಜೀರ್ ಚಂಪಾಕ್ಕೆ ತೆರಳಲಿದ್ದು, ಸಾಂಪ್ರದಾಯಿಕ ಕೈಮಗ್ಗ ಮತ್ತು ಕೃಷಿ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಲಿದ್ದಾರೆ. ಡಸಾಲ್ಟ್ ಕಂಪನಿ ಜೊತೆಗೆ ರಫೇಲ್ ಯುದ್ದ ವಿಮಾನ ಖರೀದಿಸಲು ಮಾಡಿಕೊಂಡಿರುವ ಒಪ್ಪಂದದಲ್ಲಿ ಯಾವ ಕಂಪನಿಯನ್ನು ಪಾಲುದಾರರನ್ನಾಗಿ ಮಾಡಿಕೊಳ್ಳಬೇಕು ಎಂಬುದರಲ್ಲಿ ಭಾರತದ ಪಾತ್ರ ಇಲ್ಲ ಎಂದು ಫ್ರಾನ್ಸ್ ರಕ್ಷಣಾ ಸಚಿವಾಲಯ ಸ್ಪಷ್ಟನೆ ನೀಡಿದೆ. ರಫೇಲ್ ಒಪ್ಪಂದದಲ್ಲಿ ದೇಶಿ ಪಾಲುದಾರನನ್ನಾಗಿ ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ವಿಚಾರದಲ್ಲಿ ನಮಗೆ ಯಾವುದೇ ಆಯ್ಕೆ ಇರಲಿಲ್ಲ, ಆದರೆ ರಿಲಯನ್ಸ್ ಡಿಫೆನ್ಸ್ ಸಂಸ್ಥೆಯನ್ನು ಪಾಲುದಾರರನ್ನಾಗಿ ಸೇರಿಸಿಕೊಳ್ಳುವಂತೆ ಭಾರತ ಸರ್ಕಾರ ಹೇಳಿತ್ತು ಎಂಬ ಫ್ರಾನ್ಸ್ ಮಾಜಿ ಅಧ್ಯಕ್ಷ ಫ್ರಾನ್ಸ್ವಾ ಹಲಾಂಡ್ ಹೇಳಿಕೆಯನ್ನು ಫ್ರಾನ್ಸ್ ರಕ್ಷಣಾ ವಕ್ತಾರರು ಅಲ್ಲಗೆಳೆದಿದ್ದಾರೆ. ಜೊತೆಗೆ ಪಾಲುದಾರ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳುವ ಪೂರ್ಣ ಸ್ವತಂತ್ರವನ್ನು ಡಸಾಲ್ಟ್ ಕಂಪನಿ ಹೊಂದಿತ್ತು ಎಂದು ಫ್ರಾನ್ಸ್ ಸರ್ಕಾರ ಹೇಳಿದೆ. ಈ ಮಧ್ಯೆ ಡಸಾಲ್ಟ್ ಕಂಪನಿಯು ಅಲ್ಲಿನ ಸರ್ಕಾರದ ನಿಲುವನ್ನು ಸಮರ್ಥಿಸಿಕೊಂಡಿದ್ದು, ಪಾಲುದಾರನ ಆಯ್ಕೆಯಲ್ಲಿ ಸಂಪೂರ್ಣ ಜವಾಬ್ದಾರಿ ತಮ್ಮದಾಗಿತ್ತು ಎಂದು ಸಂಸ್ಥೆ ಹೇಳಿದೆ. ಸಚಿವರ ದ್ವಿಪಕ್ಷೀಯ ಮಾತುಕತೆಯಿಂದ ಭಾರತ ಹಿಂದೆ ಸರಿದಿದೆ. ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ 3 ವಿಶೇಷ ಪೊಲೀಸ್ ಅಧಿಕಾರಿಗಳನ್ನು ಭಯೋತ್ಪಾದಕರು ಅಪಹರಿಸಿ ಹತ್ಯೆ ಮಾಡಿದ ದುರ್ಘಟನೆ ನಂತರ ಭಾರತ ಈ ನಿರ್ಧಾರ ಕೈಗೊಂಡಿದೆ. ಈ ಕುರಿತು ದೆಹಲಿಯಲ್ಲಿ ನಿನ್ನೆ ವಿವರ ನೀಡಿದ ವಿದೇಶಾಂಗ ವಕ್ತಾರ ರವೀಶ್ ಕುಮಾರ್, ಪಾಕಿಸ್ತಾನ ಪ್ರಧಾನಮಂತ್ರಿಯವರು 2 ದೇಶಗಳ ನಡುವೆ ಮಾತುಕತೆಗೆ ಅವಕಾಶ ಕೋರಿ ಬರೆದಿದ್ದ ಪತ್ರಕ್ಕೆ ಭಾರತ ಸಕಾರಾತ್ಮಕವಾಗಿ ಸ್ಪಂದಿಸಿತ್ತು, ಆದರೆ ಭಯೋತ್ಪಾದನೆ ಮತ್ತು ಭಯೋತ್ಪಾದಕರ ಕೃತ್ಯಗಳನ್ನು ಪಾಕಿಸ್ತಾನ ವೈಭವೀಕರಿಸುವುದನ್ನು ಮುಂದುವರಿಸುತ್ತಿದೆ, ಈ ಹಿನ್ನೆಲೆಯಲ್ಲಿ ಮಾತುಕತೆ ನಡೆಸುವುದು ನಿರರ್ಥಕ ಎಂದು ಭಾರತ ನಿರ್ಧರಿಸಿದೆ ಎಂದರು. ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿ ವತಿಯಿಂದ ಮಾದರಿ ಗಣೇಶೋತ್ಸವದ ಅಂಗವಾಗಿ ಯೋಧ ನಮನ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಕೌಶಲ್ಯಾಭಿವೃದ್ಧಿ ಸಚಿವ ಅನಂತಕುಮಾರ್ ಹೆಗಡೆ, ಸಂಸದ ಪಿಸಿ ಮೋಹನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರ ಕುಟುಂಬ ವರ್ಗದವರನ್ನು ಗೌರವಿಸಲಾಯಿತು. ಜಿಲ್ಲೆಯಲ್ಲಿ ನೆಲೆಸಿದಂತಹ ದಿಲೀಪ್ ದೇಶ ಸೇವೆಯನ್ನ ಮಾಡಬೇಕು ಅಂತಕ್ಕಂತ ಒಂದು ಆಸೆ. ಎರಡನೇ ಮಗಳು ಗರ್ಭದಲ್ಲಿದ್ದಾಗ ಆ ಮೂಲ ಕಲ್ಪನೆ. ನಂತರ ಅನಂತಕುಮಾರ್ ಹೆಗಡೆ, ಇತ್ತೀಚಿನ ದಿನಗಳಲ್ಲಿ ಗಣಪತಿ ಆರಾಧನೆಯು ಮನರಂಜನೆಗೆ ಸೀಮಿತವಾಗುತ್ತಿದೆ, ಮೂಲ ಕಲ್ಪನೆಯೇ ಮರೆಯಾಗುತ್ತಿದ್ದು ಸಮಾಜ ಮತ್ತೆ ಸಂಘಟಿತವಾಗಬೇಕಾಗಿದೆ ಎಂದರು. ಇಂದು ಅಖಂಡ ಭಾರತಕ್ಕೆ ಯೋಧರು ಸಲ್ಲಿಸುತ್ತಿರುವ ಸೇವೆ ಅನನ್ಯ. ಸಮಾಜಕ್ಕೆ ತಮ್ಮನ್ನು ತಾವು ಯಾರು ಸಮರ್ಪಣೆ ಮಾಡಿಕೊಳ್ಳುತ್ತಾರೋ ಅವರು ಪ್ರೇಮಿಗಳು, ದೇಶಪ್ರೇಮಿಗಳು ಎಂದು ಹೇಳಿದರು. ಹಲವಾರು ಪಾಲುಗಳು ತುಂಡಾಗಿ ಹೋಗಿತ್ತು. ಅದರ ಮಧ್ಯದಲ್ಲಿ 47ನೇ ಇಸ್ವಿಯಲ್ಲಿ ಏನು ಅಳಿದುಳಿದ ಭಾಗಗಳಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಇದು ಏನಾದರೂ ಒಟ್ಟಿಗೆ ಉಳ್ಕೊಂಡಿದೆ ಅಂತ ಆದ್ರೆ ಅದಕ್ಕೆ ಆ ಯೋಧರ ಕಾರಣ. ನಮಗೋಸ್ಕರ ಯಾರು ಬದುಕ್ತಾರೆ, ನಮಗೋಸ್ಕರ ಯಾರು ಬಾಳ್ತಾರೆ, ಅವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು ಈ ಸಮಾಜದ ಒಂದು ಸ್ವಭಾವ. ಯಾರು ಈ ಸಮಾಜಕ್ಕೆ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡಿರ್ತಾರೆ ಅವರನ್ನ ಯಾವತ್ತೂ ಕೂಡ ಆರಾಧನೆ ಮಾಡ್ತಕ್ಕಂಥದ್ದು ಈ ದೇಶದ ಒಂದು ಸಂಪ್ರದಾಯ.
ನಮ್ಮ ದೇಶದಲ್ಲಿ ಅನೇಕ ಜನ ಮಹಾಪುರುಷರಾಗಿ ಹೋಗಿದ್ದಾರೆ. ನಿಜ ಜೀವನದಲ್ಲಿ ಸಮಾಜಕ್ಕೋಸ್ಕರ ಬದುಕಿರ್ತಕ್ಕಂತಹ ಜನಗಳನ್ನ ಆರಾಧನೆ ಮಾಡ್ತಾ 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 ಅವರನ್ನ ದೈವತ್ವಕ್ಕೆ ಏರಿಸಿರ್ತಕ್ಕಂತಹ ಸಮಾಜ ನಮ್ಮದು. ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಗಜಪಡೆಗಳ ಮಾವುತ ಮತ್ತು ಕಾವಾಡಿಗರಿಗೆ ಮೈಸೂರಿನ ಅರಮನೆ ಆವರಣದಲ್ಲಿ ನಿನ್ನೆ ಜಿಲ್ಲಾಡಳಿತದ ವತಿಯಿಂದ ಔತಣಕೂಟ ಏರ್ಪಡಿಸಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಮಾವುತರಿಗೆ ಊಟ ಬಡಿಸಿ ನಂತರ ವಾಡಿಕೆಯಂತೆ ಮಾವುತರಿಗೆ ಔತಣಕೂಟ ಏರ್ಪಡಿಸಲಾಗಿದೆ. ಅಕ್ಟೋಬರ್ 19ರಂದು ನಡೆಯಲಿರುವ ಜಂಬೂ ಸವಾರಿ ಯಶಸ್ವಿಯಾಗಲು ಗಜಪಡೆ ಮತ್ತು ಮಾವುತರು ಮುಖ್ಯ ಪಾತ್ರ ವಹಿಸುತ್ತಾರೆ. ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಲೇಖಕಿ ಸುಧಾಮೂರ್ತಿ ಅವರೊಂದಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ದಸರಾ ಮಹೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಆನೆಗಳ ಮೇಲಿದೆ, ಅದನ್ನೆಲ್ಲ ಆನೆಗಳನ್ನು ನಡೆಸ್ತಕ್ಕಂಥವ್ರು ಕಂಟ್ರೋಲ್ ಮಾಡಿಸ್ತಕ್ಕಂಥವ್ರು ಆ ಉತ್ಸವವನ್ನು ಭಾಳ ಯಶಸ್ವಿಯಾಗಿ ಊಟ ಬಡಿಸಿ ನಾವು ಅವ್ರ ಜೊತೆ ಕೂತು ಸಂತೃಪ್ತಿಯಿಂದ ಊಟ ಮಾಡಿದ್ದೇವೆ. ನಾವು ಡೇಟು ಅವ್ರ ಹತ್ರ ನಿಗದಿ ಮಾಡಿ ಮಾತಾಡಿದ್ದೀನಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಸುಬ್ರಹ್ಮಣ್ಯ ಅವರಿಗೆ, ಅಸಿಸ್ಟೆಂಟ್ ಡೈರೆಕ್ಟರ್ಗೆ, ಇವರೆಲ್ಲ ಕೂತು ಮಹಾರಾಣಿ ಅವ್ರ ಹತ್ರ ಮಾತಾಡಿ ನಮಗೆ ತಿಳಿಸ್ತಾರೆ. ಆವಾಗ ನಾವು ಎಲ್ಲರೂ ಒಟ್ಟಾಗಿ ಹೋಗಿ ಅವ್ರಿಗೆ ಆಹ್ವಾನ ನೀಡ್ತೀವಿ. ಅದರಿಂದ ಸರ್ಕಾರಕ್ಕೇನು ಧಕ್ಕೆ ಇಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿಯೇ ತಾಯಿ 10ನೇ ತಾರೀಕು ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಈ ದಸರಾ ಮಹೋತ್ಸವಕ್ಕೆ ನಮ್ಮ ಸುಧಾ ನಾರಾಯಣ ಮೂರ್ತಿಯವರು ಅವ್ರ ಜೊತೆ ಬಂದು ಉದ್ಘಾಟನೆ ಮಾಡ್ತಾರೆ. 19ನೇ ತಾರೀಕು ನಮ್ಮ ರಾಜ್ಯಪಾಲರು, ನಮ್ಮ ಮುಖ್ಯ ನ್ಯಾಯಾಧೀಶರು, ಮುಖ್ಯಮಂತ್ರಿಗಳ ಸಮೇತವಾಗಿ ಬಹಳಷ್ಟು ಜನರು ಎಲ್ಲರೂ ಕೂಡ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾರೆ. ಚಾಮರಾಜನಗರ ಜಿಲ್ಲೆಯ ಮುಡಿಗುಂಡ ಗ್ರಾಮದಲ್ಲಿ ನಿನ್ನೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದಡಿ ನೂತನವಾಗಿ ನಿರ್ಮಿಸಲಾಗಿರುವ ಆದರ್ಶ ವಿದ್ಯಾಲಯವನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎನ್ ಮಹೇಶ್ ಉದ್ಘಾಟಿಸಿದರು. ಬಳಿಕ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ರಾಜ್ಯ ಸರ್ಕಾರ 1,000 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಜೊತೆಗೆ ಖಾಸಗಿ ಸಂಸ್ಥೆಗಳು ಸಹ ಶಾಲೆಗಳ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಅನುದಾನ ನೀಡಲು ಮುಂದಾಗಿದ್ದು ಇದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗುವುದು ಎಂದರು. ಆ ಬಿಬಿಎಂಪಿಯ ಎಲ್ಲಾ ಶಾಲೆಗಳನ್ನ ದತ್ತು ತಗೊಳ್ಳಲಿಕ್ಕೆ ಒಂದು ಫಾರಿನ್ ಏಜೆನ್ಸಿ ಮುಂದೆ ಬಂದಿದ್ದಾರೆ. 500 ಕೋಟಿ ಹಣವನ್ನ ತೊಡಗಿಸಲಿಕ್ಕೆ ಅವರು ಬಂದಿದ್ದಾರೆ. ಎಲ್ಲವನ್ನ ಸೇರಿದ್ರೆ ಈ ವರ್ಷ ನಮಗೆ ಏನಿಲ್ಲ ಅಂದ್ರೆ 2,000 ಕೋಟಿ ಅನುದಾನ ನಮಗೆ ಸಿಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಲವಾರು ಯೋಜನೆ ಮಾನ್ಯ ವಾಜಪೇಯಿ. ಸಂಸದ ಆರ್ ಧ್ರುವ ನಾರಾಯಣ್, ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ 6 ಲಕ್ಷ ಗ್ರಾಮಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಜಾರಿಗೊಳಿಸಿದ್ದರು. ನಂತರ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಸಹ ಮಾಧ್ಯಮ ಶಿಕ್ಷಣ ಅಭಿಯಾನಕ್ಕೆ ಹೆಚ್ಚು ಒತ್ತು ನೀಡಿದರು ಎಂದು ಹೇಳಿದರು. ಇಡೀ ದೇಶದಲ್ಲಿ ಈ ಒಂದು ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತ ಒಂದು ಅವಕಾಶ. ಜಮ್ಮು ಕಾಶ್ಮೀರದ ಕಿಶ್ತವಾರ್ ಜಿಲ್ಲೆಯ ಶಾಲಾ ಮಕ್ಕಳು ಭಾರತ ಪರ್ಯಟನೆ ಅಂಗವಾಗಿ ದೆಹಲಿಗೆ ನಿನ್ನೆ ಭೇಟಿ ನೀಡಿದ್ದು ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರೊಂದಿಗೆ ಸಂವಾದ ನಡೆಸಿದರು. ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು ಭಾರತದ ಅಭಿವೃದ್ಧಿ ಮಾರ್ಗದ ಕುರಿತು ವಿವರಣೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಜಮ್ಮು ಕಾಶ್ಮೀರದ ಮಕ್ಕಳು ದೇಶದ ಇತರ ಭಾಗಗಳ ವಿದ್ಯಾರ್ಥಿಗಳೊಂದಿಗೆ ಬೆರೆತು ವಿಚಾರ ವಿನಿಮಯ ನಡೆಸಲು ಕಳೆದ 4 ವರ್ಷಗಳಿಂದ ಇಂತಹ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಮಕ್ಕಳು ವಿವಿಧ ಶಿಕ್ಷಣ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಲಿದ್ದಾರೆ ಎಂದರು. ಉದಾಹರಣೆಗೆ ತೌರ್ ಪರ್ ಕಿಶ್ತವಾರ್ ಜೈಸೆ ಛೋಟೆ ಸ್ಥಾನ ಪರ್ ಆಜ್ ಡಿಗ್ರಿ ಕಾಲೇಜಸ್ ಹೈ ಏಕ್ ನೀ ಏಕ್ ಸೇ ಅಧಿಕ ಬಾರ್ಡರ್ ಜೈಸೆ ದೂರ ದರಾಜ್ ಕೆ ಸ್ಥಾನ ಪರ್ ಐಟಿಐ ಹೈ ಯೂನಿವರ್ಸಿಟಿ ಕಾ ಕ್ಯಾಂಪಸ್ ಹೈ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಮಕ್ಕಳ ಪುನಶ್ಚೇತನ ಕೇಂದ್ರದಲ್ಲಿ 10 ದಿನಗಳ ಕಾಲ ದಾಖಲಿಸಿ ಮಗುವಿಗೆ ಚಿಕಿತ್ಸೆ ನೀಡಿ ಮಕ್ಕಳ ಆರೋಗ್ಯ ಬೆಳವಣಿಗೆಗೆ ಅವಕಾಶ ಕಲ್ಪಿಸಲಾಗಿದೆ.
ಈ ಯೋಜನೆಯಡಿ ತೂಕ ಕಡಿಮೆ ಇರುವ ಮಕ್ಕಳಿಗೆ ಪ್ರತಿ 2 ಗಂಟೆಗೊಮ್ಮೆ ಪೌಷ್ಟಿಕಾಂಶ ಆಹಾರ ನೀಡಿ ಮಗುವಿನ ದೇಹದ ತೂಕವನ್ನು ಹೆಚ್ಚಿಸಲು ನಿಗಾ ವಹಿಸಲಾಗುವುದು. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ನೇತ್ರಾವತಿ ಹಾಗೂ ಶಿಲ್ಪ ಮಕ್ಕಳ ಪುನಶ್ಚೇತನ ಕೇಂದ್ರಕ್ಕೆ ದಾಖಲಿಸಿದ್ದರಿಂದ ಮಗು ಮೊದಲಿಗಿಂತಲೂ ಆರೋಗ್ಯವಾಗಿದೆ ಎಂದರು. ಆಸ್ಪತ್ರೆಯ ದಾದಿ ದೀಪ ಮಕ್ಕಳಿಗೆ ಕಿಚಡಿ, ಸಬ್ಬಕ್ಕಿ ಗಂಜಿ ಹಾಗೂ ಪ್ರತಿದಿನ ಹಣ್ಣಿನ ರಸ ನೀಡುತ್ತೇವೆ ಎಂದರು. ಕಿಚಡಿ ಮತ್ತೆ ರವಾ ಗಂಜಿ, ಸಬ್ಬಕ್ಕಿ ಗಂಜಿ ಮತ್ತೆ ದಾವಣಗೆರೆ ಮಿಕ್ಸ್ ಮತ್ತೆ ದಿನಾಲೂ ಕಂಪಲ್ಸರಿ ಜ್ಯೂಸ್ ಕೊಡ್ತೀವಿ ಸರ್. ಮತ್ತೆ F75 F100 ಕೊಡ್ತೀವಿ. ಕೊಪ್ಪಳ ಜಿಲ್ಲಾ ಶಸ್ತ್ರಚಿ ಡಾಕ್ಟರ್ ಸುರೇಶ್ ಬಾಬು ಉತ್ತಮ ಸೇವೆ ಒದಗಿಸುವ ಮೂಲಕ ಈ ಪುನಶ್ಚೇತನ ಕೇಂದ್ರ ರಾಜ್ಯದಲ್ಲೇ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ಫ್ರೆಶ್ ಫ್ರೂಟ್ಸ್ ಆ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ. ಸೊ ಇದು ಮಾದರಿ ಜಿಲ್ಲಾದ ಸ್ಟೇಟ್ ಅಲ್ಲಿ ಒಂದು ಮಾದರಿ NRC ಸೆಂಟರ್ ಅಂತಲೂ ನಮಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಆಕಾಶವಾಣಿ ಕಾರ್ಯಕ್ರಮ ಇದೇ 30ರ ಭಾನುವಾರ ಪ್ರಸಾರವಾಗಲಿದೆ. ಇದು ಈ ಸರಣಿಯ 48ನೇ ಆವೃತ್ತಿಯಾಗಿದ್ದು ದೇಶದ ನಾಗರಿಕರು ತಮ್ಮ ಸಲಹೆ ಸೂಚನೆಗಳನ್ನು ನೀಡುವಂತೆ ಪ್ರಧಾನಿ ಕೋರಿದ್ದಾರೆ. MyGov.in ಜಾಲತಾಣ ಅಥವಾ ಶುಲ್ಕರಹಿತ ದೂರವಾಣಿ 1800117800 ಮೂಲಕ ಸಲಹೆ ಸೂಚನೆ ಸಲ್ಲಿಸಬಹುದಾಗಿದೆ. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಅಕ್ಟೋಬರ್ 2 ನಡೆಯಲಿರುವ ಮಹಾತ್ಮ ಗಾಂಧಿ ಅಂತಾರಾಷ್ಟೀಯ ನೈರ್ಮಲ್ಯ ಸಮಾವೇಶದಲ್ಲಿ ವಿಶ್ವಸಂಸ್ಥೆ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರೆಸ್ ಪಾಲ್ಗೊಳ್ಳಲಿದ್ದಾರೆ. ಗಾಂಧೀಜಿಯವರ 150ನೇ ಜನ್ಮದಿನಾಚರಣೆ ಹಾಗೂ ಸ್ವಚ್ಛ ಭಾರತ ಅಭಿಯಾನದ 4ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಗುಟೆರೆಸ್ ಭಾಗಿಯಾಗಲಿದ್ದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ದುಬೈನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಸೂಪರ್ 4ರ ಹಂತದ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು 7 ವಿಕೆಟ್ಗಳಿಂದ ಸೋಲಿಸಿದೆ. ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ 173 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಆಲ್ರೌಂಡರ್ ರವೀಂದ್ರ ಜಡೇಜಾ 4, ಭುವನೇಶ್ವರ್ ಕುಮಾರ್ ಹಾಗೂ ಜಸ್ಪ್ರೀತ್ ಬುಮ್ರಾ ತಲಾ 3 ವಿಕೆಟ್ ಗಳಿಸಿದರು. ಬಾಂಗ್ಲಾದೇಶ ಒಡ್ಡಿದ ಗುರಿ ಬೆನ್ನಟ್ಟಿದ ಭಾರತ 36.2 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 174 ರನ್ ಗಳಿಸಿ ಜಯ ದಾಖಲಿಸಿತು. ಭಾರತದ ಪರ ರೋಹಿತ್ ಶರ್ಮಾ, ಅಜೇಯ 83 ರನ್ ಗಳಿಸಿ ತಂಡಕ್ಕೆ ಸುಲಭ ಗೆಲುವು ತಂದುಕೊಟ್ಟರು. ಮತ್ತೊಂದು ಸೂಪರ್ 4ರ ಹಂತದ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ತಂಡದ ವಿರುದ್ಧ ಪಾಕಿಸ್ತಾನ 3 ವಿಕೆಟ್ಗಳಿಂದ ಜಯಗಳಿಸಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ನಾಳೆಯಿಂದ ಮೋದಿ ಕೇರ್, ದೇಶದ ಅರ್ಧಕ್ಕರ್ಧ ಜನರಿಗೆ 5 ಲಕ್ಷ ರೂಪಾಯಿವರೆಗಿನ ಚಿಕಿತ್ಸೆ ಉಚಿತ. ಸಿಎಂ HDK ಎಚ್ಚರಿಕೆ, ಕಾರ್ಯಾಂಗ ಚರ್ಚೆ, ಸಮನ್ವಯದ ಕೊರತೆ ಬಹಿರಂಗ. ಪ್ರತಿನಿತ್ಯ ನಷ್ಟದಲ್ಲಿ ಓಡಾಡುತ್ತಿರುವ BMTC ಅರಿವಿಲ್ಲದೆ ದಿನಂಪ್ರತಿ 4 ಲಕ್ಷ ರೂಪಾಯಿ ನಷ್ಟ, ಎಲೆಕ್ಟ್ರಿಕ್ ಬಸ್ಗಳಿಂದ ನಿಗಮದ ನಷ್ಟ ತಡೆಗೆ ಚಿಂತನೆ. ಚೀನಾಕ್ಕೆ ಟ್ರಂಪ್ ನಿರ್ಬಂಧ, ರಷ್ಯಾದ ಯುದ್ಧ ವಿಮಾನ ಕ್ಷಿಪಣಿ ಖರೀದಿ ಕಾರಣ. ಭಾರತಕ್ಕೆ ಸುಲಭ ಜಯ, ರವೀಂದ್ರ ಜಡೇಜಾಗೆ 4 ವಿಕೆಟ್, ರೋಹಿತ್ ಶರ್ಮಾ ಅರ್ಧಶತಕ, ಬಾಂಗ್ಲಾಗೆ ನಿರಾಸೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಾಸಾಶನ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಿದ್ಧ, ಸಾಹಿತಿ ಕಲಾವಿದರಿಗೆ 1,500 ರಿಂದ 2,000 ರೂಪಾಯಿಗೆ ಹೆಚ್ಚಿಸಲು ಪ್ರಸ್ತಾಪ. ಹೆದ್ದಾರಿ ಸಂಚಾರಕ್ಕೆ ಅವಕಾಶ ಶೀಘ್ರ, ಮಡಿಕೇರಿ ಮಂಗಳೂರು ಹೆದ್ದಾರಿ ತಾತ್ಕಾಲಿಕ ದುರಸ್ತಿ, ಕೆಲವೆಡೆ ಬದಲಿ ರಸ್ತೆ. ವೋಲ್ವೋ ಸಹಿತ ಎಲ್ಲ ಬಸ್ಗಳಲ್ಲಿ ದೃಷ್ಟಿ ವಿಶೇಷಚೇತನರಿಗೆ ಉಚಿತ ಪಾಸ್.
ಮಾರಾಟದ ಒತ್ತಡಕ್ಕೆ ಷೇರುಪೇಟೆ ವಹಿವಾಟು 4 ದಿನದಲ್ಲಿ ಕರಗಿದ 5.66 ಲಕ್ಷ ಕೋಟಿ ರೂಪಾಯಿ. ಶ್ರೀಕಾಂತ್ ಸಿಂಧು ಪರಾಭವ, ಚೀನಾ ಓಪನ್ನಲ್ಲಿ ಭಾರತೀಯರ ಹೋರಾಟ ಮುಕ್ತಾಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಒಡಿಶಾ, ಛತ್ತೀಸ್ಗಢ ರಾಜ್ಯಗಳಿಗೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ರಫೇಲ್ ಒಪ್ಪಂದ, ಪಾಲುದಾರ ಕಂಪನಿ ಆಯ್ಕೆಯಲ್ಲಿ ಭಾರತದ ಪಾತ್ರ ಇಲ್ಲ, ಫ್ರಾನ್ಸ್ ರಕ್ಷಣಾ ಸಚಿವಾಲಯದ ಸ್ಪಷ್ಟನೆ. ಸರ್ಕಾರಿ ಶಾಲೆಗಳ ಅಗತ್ಯ ಮೂಲಭೂತ ಸೌಕರ್ಯಕ್ಕೆ ರಾಜ್ಯ ಸರ್ಕಾರದಿಂದ 1,000 ಕೋಟಿ ರೂಪಾಯಿ ಅನುದಾನ, ಸಚಿವ ಎನ್ ಮಹೇಶ್. ಏಷ್ಯಾಕಪ್ ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಆರಂಭವಾಗಲಿದೆ. ನಮಸ್ಕಾರ.